ಹಾಯ್ ಎಲ್ಲ, ಗುಡ್ ಮಾರ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಚಾರು ಕುಕ್ಕಿಂಗ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೇಲಿ ಆಯುಧ ಪೂಜೆ ಹಬ್ಬನ ಯಾವ ಥರ ಮಾಡ್ತೀವಿ ಸೆಲೆಬ್ರೇಷನ್ ಅಂತೇಳಿ ತೋರಿಸ್ತೀನಿ ನಿಮಗೆ. ಸೊ ಅದ್ರ ಜೊತೆಗೆ ನಮ್ಮನೇಲಿ ಆಯುಧ ಪೂಜೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮನೇಲಿ ಪಿತೃಪಕ್ಷ ಹಬ್ಬನ ಮಾಡೋದು. ಸೊ ಆಯುಧ ಪೂಜೆ ಹಬ್ಬದಲ್ಲೇ ಮಾಡೋದು. ಸೊ ಬೆಳಗಿನ ತಿಂಡಿಗೆ ಅಂತೇಳಿ ಪಲಾವ್ ಎಲ್ಲ ಮಾಡ್ಕೊಂಡು ತಿಂದು ಅದಾದ ನಂತರ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರೊಳಗಡೆ 12:30 ಆಯಿತು. ಸೊ ನಿಮಗೆ ಗೊತ್ತಿರ್ಬೋದು ಹಬ್ಬದ ಕೆಲಸ ಅಂದ್ರೇ ಆಗಿರುತ್ತೆ. ಸೊ ರೆಸ್ಟ್ ಮಾಡಿದ್ರು ಕೆಲಸ ಮುಗಿಯೋದಿಲ್ಲ, ಅದರಲ್ಲೂ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡೋದು ಇನ್ನೂ ತುಂಬ ಅಂದರೆ ತುಂಬಾ ಕಷ್ಟ. ಸೊ ಇವಾಗ ನನ್ನ ಕೆಲಸ ಎಲ್ಲ ಆಲ್ರೆಡಿ ಮುಗಿದಿದೆ. ಸೊ ಎಷ್ಟರ ಮಟ್ಟಿಗೆ ಮುಗಿದಿದೆ ಅಂದರೆ ಬರೀ ಮನೆ ಕ್ಲೀನಿಂಗ್ ಅಷ್ಟೇ ಮುಗಿದಿರೋದು. 12:30 ಆದರೂ ನಾನು ಯಾವುದೇ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ. ಸೊ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಸೊ ನಾನು ಇವಾಗ ಎಲ್ಲ ಕೆಲಸ ಮುಗಿದಿದೆ. ಸೊ ಚಾರನ್ನು ಕೂಡ ಸ್ನಾನ ಮಾಡಿಸಿಲ್ಲ, ಅವಳನ್ನು ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗಡೆ ಟೈಮೇ 1:30 ಆಗೋಯ್ತೇನೋ. ಸೊ ಅದಾದ ನಂತರ ನಮ್ಮ ಅನು ಅವರೆಲ್ಲ ಬಂದರು, ಅಕ್ಕನ ಮಕ್ಕಳು. ಸೊ ಚಾರಂಗೂ ಕೂಡ ಸ್ನಾನ ಮಾಡಿಸಿ ರೆಡಿಯೆಲ್ಲ ಮಾಡಿದ್ವಿ. ಹೊಸ ಬಟ್ಟೆ ಎಲ್ಲ ಹಾಕಲಿಲ್ಲ, ಅವಳು ಗಲೀಜು ಮಾಡ್ಕೊಂಡ್ಬಿಟ್ಟಲೆ ಅಂತೇಳಿ. ಸೊ ನಾನು ಕೂಡ ಸ್ವಲ್ಪ ಬಿಸಿಲಿತ್ತಲ್ವ, ತಲೆ ಎಲ್ಲ ಒಣಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಒಣಗಿಸ್ಕೊತಿದ್ದೆ. ಅಷ್ಟರಲ್ಲಿ ಅಮ್ಮ ಕೂಡ ಬಂದರು, ಬರ್ತಾವೆ ಹಾಗೆ ಹೊತ್ಕೊಂಡು ಬರೋಕ್ಕಾಗಲ್ಲ ಅಂತೇಳಿ ನನ್ನ ಅಣ್ಣನ ಮಗ ಮತ್ತು ನಮ್ಮ ಅತ್ತೆ ಮಗನ ಕಳಿಸಿದೆ ಇಸ್ಕೊಂಡು ಬರೋಕ್ಕೆ, ಫೋನ್ ಮಾಡಿದರು ಅಂತೇಳಿ. ಸೊ ನೋಡಿ, ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಅಮ್ಮ ಬರೋವರೆಗೂ ನಾನು ಯಾವುದೇ ಥರ ಪೂಜೆಗೆ ರೆಡಿ ಮಾಡಿರಲಿಲ್ಲ. ಸೊ ಅಮ್ಮ ಬಂದು ಹೂವೆಲ್ಲ ತೊಗೊಂಡು ಬಂದಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದು. ನನಗೇನು ಖುಷಿ ಆಯ್ತಪ್ಪ ಅಂತ ಅಂತಂದರೆ ಪೂಜೆ ಮಾಡಿದ ತಕ್ಷಣ ಈಗ ಚಾಮುಂಡೇಶ್ವರಿ ಫೋಟೋದಿಂದ ಬಲ್ದ ಕಡೆ ಹೂವು ಬಿತ್ತು. ಸೊ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 5 ನಿಮಿಷ ಹೊರಗಡೆ ಕುತ್ಕೊಳ್ಳೋಣ, ಇನ್ನು ಬಂದಿಲ್ವಲ್ಲ ಹಸ್ಬೆಂಡ್, ಬರೋದು ಇನ್ನೂ ಎಷ್ಟೊತ್ತಾಗುತ್ತೋ. ಸೊ 3 ಗಂಟೆ ಆದರೂ ಬಂದೇ ಇರಲಿಲ್ಲ ಅಂತೇಳಿ ಹೊರಗಡೆ ಕುತ್ಕೊಂಡಿದ್ದೆ. ಅದಾದಮೇಲೆ ಬಂದರು, ಬರ್ತಾ ಸೊ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಎಲ್ಲ ಖಾಲಿಯಾಗಿತ್ತು, ಬೆಳ್ಳುಳ್ಳಿ ಅದನ್ನೆಲ್ಲ ತರಿಸ್ಕೊಂಡೆ. ಸೊ ತರಿಸ್ಕೊಂಡು ಖಾರಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಸೊ ಆ ಕಡೆ ಖಾರಕ್ಕೆಲ್ಲ ರೆಡಿ ಮಾಡಿಕೊಂಡು ಅದಾದ ನಂತರ ಈ ಕಡೆ ಸ್ವಲ್ಪ ಬೋಂಡ ಮಾಡಬೇಕಿತ್ತು, ಎಡೆಗೆ ಅಂತೇಳಿ ಬೋಂಡ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಬೋಟಿ ಕೂಡ ಎಣ್ಣೆಲಿ ಹಾಕಿ ಕರ್ಕೊಂಡೆ. ಸೊ ಅದಾದ ನಂತರ ನಾನಿಲ್ಲಿ ಒಬ್ಬಿಟ್ಟ ಮಾಡಿದ್ದೀನಿ, ಸ್ವಲ್ಪ ಚಿರೋಟಿ ಅಂತೇಳಿ ಮಾಡ್ತಾರೆ, ಪುರಿ ಎಳೆ ಅಂತೇಳಿ, ಅದನ್ನು ಕೂಡ ಮಾಡಿದ್ವಿ. ಮತ್ತು ಇವಾಗ ಅನ್ನ ಎಲ್ಲ ಇಟ್ಕೊಂಡಿದ್ವಿ ನೋಡಿ, ಇಲ್ಲಿ ನಮ್ಮ ಹಸ್ಬೆಂಡ್ ಅಷ್ಟರೊಳಗಡೆ ಬಂದ್ರಲ್ವ. ಸೊ ಅವ್ರು ಬಂದಮೇಲೆ ನಾನು ಅಡುಗೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಅವ್ರು ಇಲ್ಲ ಅಂದರೆ ಏನು ಮಾಡೋದಕ್ಕೆ ಆಗ್ತಿರಲಿಲ್ಲ, ಎಲ್ಲ ಅವರೇ ಹೆಲ್ಪ್ ಮಾಡಿದ್ದು. ಸೊ ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ, ಎಲ್ಲ ಅವರೇ ಮಾಡಿದ್ದು. ಸೊ ನೋಡ್ಬೋದು ಚಿಕನ್ ಎಲ್ಲ ಹಾಗೇ ಇದೆ, ಇನ್ನು ಕಾಳಷ್ಟೇ ವಿಶಲ್ ಮಾಡಿಸ್ಕೊಂಡ್ವಿ. ಇದು ಹಾಸನ ಸೈಡಲ್ಲೆಲ್ಲ ಹುರ್ಕ್ಲ ಅಂತ ಹೇಳ್ತಾರೆ, ಸೊ ಅದು ಮಾಡ್ಕೊಂಡ್ವಿ. 6:30 ಆಗೋಯ್ತು, ಅಷ್ಟರಲ್ಲೇ ಸಾಂಬಾರು ಕೂಡ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊತಿದ್ವಿ. ಅಷ್ಟರಲ್ಲಿ ಅಮ್ಮರು ಕೂಡ ಬಂದರು, ಅವರು ಬರೋ ಅಷ್ಟರೊಳಗಡೆ ಟೈಮ್ ಕೂಡ ಆಗೋಯ್ತು, 7:30 ಹತ್ತತ್ರ ಆಗೋಯ್ತು. ಸೊ 7 ಗಂಟೆಗೆಲ್ಲ ಎಡೆ ಇಕ್ಬೇಕಾಗಿತ್ತು. ಗುಂಡಣ್ಣ ಕೂಡ ಬಂದಿದ್ದೇನೆ ನೋಡಿ, ಇಲ್ಲಿ ಯಾವ ಥರ ಕಾಣಿಸಿದ್ದಾನೆ. ಮತ್ತು ಅವನಿಗೆ ಏನೋ ಒಂಥರ ಶಾಕ್, ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ಅವನಿಗೆ. ಹೊಸ ಬಟ್ಟೆ ತೊಗೊಂಡು ಬಂದಿದ್ರಲ್ವ, ಅದನ್ನು ತೆಗೆದು ಹಾಕ್ತಿದ್ದೆ. ಸೊ ಕುತ್ಕೊಂಡಿದ್ದ ಅವನು ಕೂಡ ಏನಾಗ್ತಿದೆ ಅಂತೇಳಿ ಅವನಿಗೂ ಕೂಡ ಗೊತ್ತಾಗ್ತಿಲ್ಲ, ನೋಡ್ತಾ ಕುತ್ಕೊಂಡಿದ್ದಾನೆ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಸೊ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮುಗಿದಾದ ನಂತರ ಎಡೆಗಕ್ಕೆ ಏನೇನೆಲ್ಲ ಬೇಕು ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ವಿ. ಸೊ ಅಪ್ಪನೇ ಬರಬೇಕಲ್ವ ಎಡೆಕ್ಕೆಲ್ಲ, ಸೊ ನಮ್ಮನೇಲಿ ನಮ್ಮ ಅಪ್ಪನೇ ಎಲ್ಲ ರೆಡಿ ಮಾಡೋದು, ಅಪ್ಪ ಎಲ್ಲ ಬಂದು ರೆಡಿ ಮಾಡ್ತಿದ್ರು. ಸೊ ನಿಮಗೆ ಗೊತ್ತಿರ್ಬೋದು ಅಮ್ಮನ ಮನೇಲಿ ಯಾವ ಥರ ಎಲ್ಲ ಎಡೆಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ, ಸೇಮ್ ಅದೇ ಥರನೇ ಇಲ್ಲೂ ಕೂಡ ಮಾಡ್ಕೊಳ್ಳೋದು. ಸೊ ಬೇರೆ ಯಾವುದೇ ಥರ ವ್ಯತ್ಯಾಸ ಏನಿಲ್ಲ ನೋಡಿ, ಇಲ್ಲಿ 3 ಎಲೆ ಈ ಥರ ಆಸೆ, ಅದಾದಮೇಲೆ ಅಲ್ಲೊಂದು ಎಲೆನ ಹಾಸಿದ್ದಾರೆ. ಸೊ ಕಳಸ ಎಲ್ಲ ಊರ್ತಾ ಇದ್ದಾರೆ. ನಾನು ಯಾವುದೇ ಥರ ವಿಡಿಯೋದ ಮಾಡ್ಕೊಂಡಿಲ್ಲ, ಸೊ ನನ್ನ ಅಕ್ಕನ ಮಕ್ಕಳೇ ಈ ವಿಡಿಯೋ ಎಲ್ಲ ಮಾಡ್ಕೊಂಡಿರೋದು. ಸೊ ನನ್ನ ತಂಗಿ ಮಾಡಿದ್ದಾಳೆ, ಎಷ್ಟರ ಮಟ್ಟಿಗೆ ವಿಡಿಯೋ ಬಂದಿದೆ ಗೊತ್ತಿಲ್ಲ. ಸೊ ಕೆಲವೊಂದು ವಿಡಿಯೋಸ್ಗಳು ಇಲ್ಲಿ ಸ್ಕಿಪ್ ಆಗಿದೆ, ಸೊ ಅದ್ರ ಜೊತೆಗೆ ಕೆಲವೊಂದು ಮಾತ್ರ ಇದೆ. ಸೊ ಆದರೂ ಕೂಡ ಪರವಾಗಿಲ್ಲ, ಥ್ಯಾಂಕ್ ಯು ಸೋ ಮಚ್, ಈ ವಿಡಿಯೋನಾದರೂ ಮಾಡಿದ್ಲಲ್ಲ, ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಈ ಗಡಿಬಿಡಿಯಲ್ಲಿ ಒಂದು ವಿಡಿಯೋ ಮಾಡೋದು ಕೂಡ ತುಂಬ ಕಷ್ಟನೇ. ಸೊ ಅದರಲ್ಲೂ ಹೇಗೋ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಪಡೋ ಅಂಥ ವಿಷಯನೇ. ಇಲ್ಲಿ ಅಪ್ಪ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಕಳಿಸೋಕ್ಕೆ ಅಂತೇಳಿ. ಕಳಿಸ ಎಲ್ಲ ಇಟ್ಟಾದ ನಂತರ ಇಲ್ಲಿ ಮಾಮೂಲಿ ಹೊಸ ಬಟ್ಟೆ ಎಲ್ಲ ಇಡ್ತಾ ಇದ್ದಾರೆ, ನಿಮಗೆ ಗೊತ್ತಿರ್ಬೋದು. ಸೊ ನಾನು ಎಲ್ಲ ವಿವರಣೆನೆ ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದಂದರೆ ಅಮ್ಮನ ಮನೆಯಲ್ಲಿ ಆಯುಧ ಪೂಜೆನ ಪಿತೃಪಕ್ಷನ ಮಾಡಿದ್ವಲ್ವಾ. ಸೊ ಅದರಲ್ಲಿ ನಾನು ನಿಮಗೆ ಎಲ್ಲ ಹೇಳಿದ್ದೆ ಡೀಟೇಲಾಗಿ, ಯಾವ ಥರ ಎಡೆ ಇಕ್ಕೋದು, ಯಾವುದಕ್ಕೋಸ್ಕರ ಇಡೋದು, ಆ ಥರ ಎಲ್ಲ ಹೇಳಿದ್ದೆ. ಸೊ ಈ ಕಳಸ ಇಡ್ತೀವಲ್ವ, ಇದು ನಮ್ಮ ಅತ್ತೆ ಮತ್ತು ನಮ್ಮ ಮಾವನಿಗೋಸ್ಕರ ಇಡೋದು. ಸೊ ಆ ಕಡೆ ಹೂವಿನ ಗುಡ, ಈ ಕಡೆ ಹೂವಿನ ಗುಡ ಇಡ್ತಾರೆ. ಸೊ ಅದು ರಿಲೇಷನ್ಸ್ಗಳಿಗೆ, ಸೊ ಅಮ್ಮನ ಮನೆ ಅಲ್ಲ ಸಾರಿ ಅತ್ತೆ ಮನೆಯವ್ರ ಕಡೆ ಆಗಿರ್ಬೋದು ಅಥವಾ ಮಾವನ ಮನೆ ಕಡೆಯವರು ಆಗಿರ್ಬೋದು,
ಆಗ್ಬೋದು, ಅವ್ರಿಗೇ ಇಡೋದು ಸೈಡಲ್ಲಿ. ಅದಾದ ನಂತರ ಮಾಮೂಲಿ ನಾವು ಏನೇನೆಲ್ಲ ತಂದಿರ್ತೀವಿ, ಹಣ್ಣುಗಳಾಗಿರ್ಬೋದು ಅಥವಾ ಪೂಜೆ ಸಾಮಾನಾಗಿರ್ಬೋದು, ಇದನ್ನೆಲ್ಲ ಇಡ್ತಾರೆ. ಸೊ ಅದ್ರ ಜೊತೆಗೆ ಹೂವು ಮತ್ತು ಮೂರು ಬಾಳೆದ ಎಲೆ ಹಸಿರ್ತಾರಲ್ವ, ಸೊ ಮೂರು ಎಲೆ, ಒಂದು ಅತ್ತೆ ಮಾವನಿಗೆ, ಇನ್ನೊಂದು ಅತ್ತೆ ಮನೆಯವ್ರ ಕಡೆಯವ್ರಿಗೆ, ಇನ್ನೊಂದು ಮಾವನ ಮನೆಯವ್ರ ಕಡೆಯವ್ರಿಗೆ, ಆ ಥರ ಇಟ್ಟಿರ್ತಾರೆ. ಸೊ ಅದೇ ಥರ ಮೂರು ಎಡೆ ಕೂಡ ಇಡ್ತಾರೆ, ಹಾಗಾಗಿ ಮೂರು ಬಳೆದೆಲ್ಲ ಇಡ್ತಾರೆ. ಸೊ ಅವ್ರಿಗೆ ಏನೇನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡೋಂತಹ ಸಂಪ್ರದಾಯ ಇದು. ನೀವು ನೋಡ್ಬೋದು ಇಲ್ಲಿ ನಾವು ಏನೇನು ತಿಂಡಿಯೆಲ್ಲ ಮಾಡಿರ್ತೀವಲ್ವ, ಸೊ ವಡೆ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ಕೋಡ್ಬಳೆ ಅಥವಾ ಒಬ್ಬಿಟ್ಟು, ನಿಪ್ಪಟ್ಟು, ಈ ಥರದ್ದು ನಾವು ಯಾವ ತಿಂಡಿಗಳನ್ನ ಮಾಡ್ಕೊಂಡಿರ್ತೀವಿ, ಸೊ ಅವ್ರಿಗೇನು ಇಷ್ಟ ಆಗುತ್ತೆ ಆ ಥರದ್ದಾಗಿರ್ಬೋದು. ಇಲ್ಲಿ ನಾವು ಜಾಸ್ತಿ ಯಾವುದೇ ಥರ ಐಟಮ್ಸ್ನ ಮಾಡೋದಕ್ಕೆ ಹೋಗಲಿಲ್ಲ, ಸೊ ಬೇರೆ ಬೇರೆ ಥರ ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ಸೊ ಅವಿಯಲ್ ಆಗಿರ್ಬೋದು, ಬನ್ಸ್ ಆಗಿರ್ಬೋದು, ಈ ಥರ ಕೇರಳ ರೆಸಿಪೀಸ್ ಅಥವಾ ಮಂಗಳೂರು ರೆಸಿಪೀಸ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನಾವು ಈ ಸಲ ಜಾಸ್ತಿ ಯಾವುದೇ ಥರ ತಿಂಡಿ ಎಲ್ಲ ಮಾಡಿ ಮಾಡೋದಕ್ಕೆ ಹೋಗಲಿಲ್ಲ, ಸೊ ಸಿಂಪಲ್ಲಾಗಿ ಮಾಡಬೇಕು ಪೂಜೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ವಿ ಅಷ್ಟೇ. ಸೊ ಮುಂದಿನ ಸಲ ನೋಡೋಣ ನೆಕ್ಸ್ಟ್ ಯಾವ ಥರ ನಮ್ಮ ಕೈಲಾಗುತ್ತೋ ಆ ಥರ ಚೆನ್ನಾಗಿ ಮಾಡಿದ್ರಾಗುತ್ತೆ, ಇವಾಗ ಯಾವ ಥರ ಸ್ವಲ್ಪ ಮಟ್ಟಿಗೆ ಮಾಡಬೇಕಲ್ವಾ ಅಂತೇಳಿ ಮಾಡಿದ್ವಿ. ಇಲ್ಲಿ ನೋಡಿ ಎಡೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಮೂರು ಮುದ್ದೆ ಇಟ್ಟಿದ್ದಾರೆ, ಅದ್ರ ಜೊತೆಗೆ ಮೂರು ಗುಡ್ಡೆ ಅನ್ನನೂ ಕೂಡ ಇಟ್ಟಿದ್ದಾರೆ. ಮನೆಯಲ್ಲಿ ಅನ್ನ ಸಾಂಬಾರು ಆಗಿರ್ಬೋದು, ಕಾಳಾಗಿರ್ಬೋದು ಅಥವಾ ರೋಸ್ಟ್ ನಾವು ಯಾವ ಥರ ಮಾಡಿರ್ತೀವೋ ಅದನ್ನೆಲ್ಲ ಅಡುಗೆನೆಲ್ಲ ಇಲ್ಲಿ ಅವ್ರಿಗೆ ಎಡೆಗೆ ಬಡಿಸ್ತಿದ್ದಾರೆ. ಸೊ ಎಲ್ಲ ಒಂದೇ ಒಬ್ಬಳೆ ತಂದುಕೊಡ್ಬೇಕಾಗಿತ್ತಲ್ವ, ಹಂಗಾಗಿ ಸ್ವಲ್ಪ ನಿಧಾನ ಆಗ್ತಿತ್ತು, ಆದರೂ ಕೂಡ ಅಪ್ಪ ಸಹಿಸ್ಕೊಂಡು ನಿಧಾನಕ್ಕೆ ಇಟ್ಕೊತಿದ್ದಾರೆ, ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಅವ್ರಿಗೇನು ಗೊತ್ತಾ, ಫಸ್ಟಿಗೆ ಒಂದೇ ಉಸಿರಿಗೆ ಇಟ್ಬಿಡ್ಬೇಕು, ಆ ಥರ ಒಂದೇ ಉಸಿರಿಗೆ ಇಟ್ಕೊಂಡು ಬಿಡ್ತಾರೆ. ಈ ಗಡಿಬಿಡಿಯಲ್ಲಿ ಏನಾದರೂ ಮಿಸ್ ಆದ್ರೂ ಗೊತ್ತಾಗೋದಿಲ್ಲ, ಸೊ ಆ ಥರ ಆಗಿಬಿಡುತ್ತೆ. ಲಾಸ್ಟಿಗೆ ನಾನು ಅದೇ ಫ್ರೈದೇ ಹಾಕಿರಲಿಲ್ಲ, ಲಾಸ್ಟಿಗೆ ನೋಡ್ತೀನಿ ಫ್ರೈದೇ ಹಾಕಿಲ್ಲ ನಾನು ಪೂಜೆ ಮಾಡಿ. ಆಮೇಲೆ ರೋಸ್ಟ್ ಅದೇ ಚಾಪ್ಸ್ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಇಟ್ಟು ಮತ್ತೆ ಪೂಜೆ ಮಾಡಿದ್ವಿ. ಆ ಥರ ಮಾಡಿಬಿಟ್ರು ಗಡಿಬಿಡಿಲಿ ನಮಗೆ ಏನು ಇಟ್ಟಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಸೊ ಆ ಥರ ಮಾಡಿಬಿಡ್ತಾರೆ. ಅದೇ ಒಂದು ತಲೆನೋವು ಕೆಲಸ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲಿ ಅವ್ರಿಗೆ ಪೂಜೆ ಮಾಡಾಯಿತು, ಎಲ್ಲರೂ ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಕೆಲವೊಂದು ವೀಡಿಯೋಸ್ಗಳು ಸ್ಕಿಪ್ ಆಗಿದೆ, ಸೊ ನಾನು ವೀಡಿಯೋ ಮಾಡಿದರೆ ಎಲ್ಲ ವೀಡಿಯೋನು ಮಾಡ್ಕೊತಿದ್ದೆ. ಸೊ ನನ್ನ ತಂಗಿ ಮಾಡಿರೋದ್ರಿಂದ ಕೆಲವೊಂದನ್ನು ಮಾಡಿಲ್ಲ ಅವಳು, ಹಂಗಾಗಿ ಕೆಲವೊಂದು ಮಿಸ್ ಆಗಿದೆ, ಅದರಲ್ಲೂ ನನ್ನ ಅಣ್ಣ ಪೂಜೆ ಮಾಡೋದೆಲ್ಲ ಮಿಸ್ ಆಗಿಬಿಟ್ಟಿದೆ. ಅದೊಂದು ಬೇಜಾರಾಯಿತು. ಅಣ್ಣ ಆಗಿರ್ಬೋದು ಅಥವಾ ನನ್ನ ಅಕ್ಕನ ಮಕ್ಕಳಾಗಿರ್ಬೋದು ಅವರೆಲ್ಲ ಪೂಜೆ ಮಾಡೋದೆಲ್ಲ ವೀಡಿಯೋನೇ ಮಾಡಿಲ್ಲ, ಅವಳೇ ಮಾಡಿರೋದು. ಆದರೂ ಕೂಡ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ಅವಳು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಟೈಮ್ 8:30 ಆಗೋಗಿದೆ, ನೀವು ನೋಡ್ಬೋದು ಪೂಜೆ ಮಾಡ್ತಾ ಇದ್ದೀವಿ. ಅಮ್ಮನ ಮನೆಯಲ್ಲೆಲ್ಲ 7:30 ಪೂಜೆ ಮುಗಿಸ್ಕೊಂಡು ಬಿಟ್ಟಿದ್ವಿ, ಇಲ್ಲಿ ಸ್ವಲ್ಪ ಲೇಟ್ ಕೂಡ ಆಗೋಯಿತು. ಅದಾದಮೇಲೆ ಮಾಮೂಲಿ ಒಂದು 10 ನಿಮಿಷ ಹೊರಗಡೆ ಹೋಗೋ ಥರ ಇರುತ್ತೆ, ಎಲ್ಲರೂ ಪೂಜೆ ಮಾಡಬೇಕು ಆ ಥರ ನಾನು ನಿಮಗೆ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಎಲ್ಲರದ್ದು ಪೂಜೆ ಆದಮೇಲೆ ಒಂದು 10 ನಿಮಿಷ ಹೊರಗಡೆ ಹೋಗಬೇಕು. ಇವಾಗ ಎಲ್ಲರೂ ಪೂಜೆನೇ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗ ಕೂಡ ಮಾಡ್ತಿದ್ದಾನೆ. ನನ್ನ ಮಗಳಂತೂ ಪೂಜೆನೇ ಮಾಡೋದಿಲ್ಲ, ಪೂಜೆ ಮಾಡೋದು ಅಂದ್ರೇ ಕಷ್ಟ, ಯಾಕೆ ಅಂತ ಗೊತ್ತಿಲ್ಲ. ಅವಳು ಎಲ್ಲೂ ಮಾಡೋದಿಲ್ಲ, ಅಂದರೆ ದೇವರಿಗಾದರೆ ಮಾಡ್ತಾಳೆ, ಬಟ್ ಈ ಥರದ್ರಲ್ಲೆಲ್ಲ ಮಾಡೋದೇ ಇಲ್ಲ. ಅದೇನು ಅಂತಲೇ ನಿಜವಾಗ್ಲೂ ನನಗೆ ಇದುವರೆಗೂ ಗೊತ್ತೇ ಇಲ್ಲ. ನನ್ನ ಅಜ್ಜಿದು ತಿಥಿದಾಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿಯವರು ಯಾರದೇ ಆಗಿರ್ಬೋದು, ಅವಳು ನಾನು ಮಾಡಿರೋದೇ ನೋಡಿಲ್ಲ ಈ ಥರ ಪೂಜೆ ಎಲ್ಲ. ಅಮ್ಮನ ಮನೆಯಲ್ಲಿ ಮೊನ್ನೆ ಮಾಡಿದಾಗ್ಲೂ ಪೂಜೆ ಮಾಡಲೇ ಇಲ್ಲ ಅವಳು. ಸೊ ಇಲ್ಲೂ ಕೂಡ ಮಾಡಲೇ ಇಲ್ಲ, ಏನಕ್ಕೆ ಅಂತೇಳಿ ಗೊತ್ತಿಲ್ಲ. ಆದ್ರೂ ಏನೇನೋ ಸತಾಯಿಸಿ ಲಾಸ್ಟಿಗೆ ಒಂದು ಸ್ವಲ್ಪ ಮಾಡಿದ್ಲೇನೋ ಅಷ್ಟೇ.